ಪ್ರಮುಖವಾಗಿ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಘೋಷಣೆ ಮಾಡಿ ಒಂದು ದೊಡ್ಡ ಅಭಿನಂದನಾ ಸಮಾವೇಶವನ್ನ ಮಾಡೋದು ಶ್ರೀಗಳಿಗಾಗಿ. ಆ ಅಭಿನಂದನಾ ಸಮಾವೇಶದಲ್ಲಿ ಸ್ವತಃ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಭಾಗಿಯಾಗುವುದು, ಎಲ್ಲ ವೀರಶೈವ ಮತ್ತು ಲಿಂಗಾಯತ ಮಠಾಧೀಶರನ್ನ ಆ ಒಂದು ಅಭಿನಂದನಾ ಸಮಾವೇಶಕ್ಕೆ ಕರೆ ತರುವುದು, ಒಂದು ದೊಡ್ಡ ವೇದಿಕೆಯನ್ನ ರೆಡಿ ಮಾಡಿ ಸಮಾವೇಶದಲ್ಲಿ ಅಮಿತ್ ಶಾ ಮತ್ತು ಮೋದಿ ಅವರು ಭಾಗಿಯಾಗಿ ನಾವು ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಘೋಷಣೆ ಮಾಡಿದ್ವಿ ಅಂತ ಹೇಳ್ಕೊಳ್ಳೋದು, ಜೊತೆಗೆ ಲಿಂಗಾಯತ ಧರ್ಮದ ವಿಚಾರವಾಗಿ ತಮ್ಮ ಸಹಮತವನ್ನ ವ್ಯಕ್ತಪಡಿಸುವುದು, ಹೀಗೆ ಅನೇಕ ತಂತ್ರಗಳನ್ನ ಹೆಣೆದು ಬಿಜೆಪಿಯವರು ಒಂದು ಹೊಸ ದಾರಿಯನ್ನ ಶೋಧನೆ ಮಾಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಯಶಸ್ಸು ಆಗುತ್ತೋ ಅನ್ನೋದನ್ನ ಮುಂದಿನ ದಿನಮಾನಗಳಲ್ಲಿ ನಾವು ಕಾದು ನೋಡಬೇಕಾಗಿದೆ. ಪ್ರಮುಖವಾಗಿ ಬಿಜೆಪಿಗೆ ಹೆಚ್ಚು ಸ್ಥಾನ ತಂದುಕೊಡಬಹುದಾದಂತಹ ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ವತಂತ್ರ ಲಿಂಗಾಯತ ಧರ್ಮದ ವಿಚಾರವೇ ಕೂಡ ಈಗ ಹೆಚ್ಚು ಪ್ರತಿಧ್ವನಿಸ್ತಾ ಇದೆ. ಹೀಗಾಗಿ ಇದು ಬಿಜೆಪಿ ನಾಯಕರನ್ನ ಕಂಗೆಡಿಸಿದೆ ಸಹಜವಾಗಿಯೇ. ಯಾವಾಗ ಸ್ವತಂತ್ರ ಧರ್ಮ ಹಕ್ಕುತ್ತಾಯ ಸಮಾವೇಶಕ್ಕೆ ಸಾಗರೋಪಾದಿಯಲ್ಲಿ ಜನ ಸೇರತೊಡಗಿದ್ರು ಅವತ್ತೇ ಬಿಜೆಪಿ ನಾಯಕರಿಗೆ ನಿದ್ದೆ ಮಾಯ ಆಗಿದೆ. ಹೀಗಾಗಿ ಅಮಿತ್ ಶಾ ಮತ್ತು ಮೋದಿ ಈಗ ಹೊಸ ಉಪಾಯವನ್ನು ಹುಡುಕಿದ್ದಾರೆ. ಮೊದಲು ಶತಾಯುಷಿ ಶ್ರೀ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಘೋಷಣೆ ಮಾಡುವುದು, ಬಳಿಕ ಶ್ರೀಗಳಿಗೆ ಬೃಹತ್ ಅಭಿನಂದನಾ ಸಮಾವೇಶವನ್ನು ಆಯೋಜನೆ ಮಾಡುವುದು, ಅದಕ್ಕೆ ಎಲ್ಲ ವೀರಶೈವ ಮತ್ತು ಲಿಂಗಾಯತ ಮಠಾಧೀಶರನ್ನು ಆಹ್ವಾನ ಮಾಡುವುದು, ಆ ಸಮಾವೇಶಕ್ಕೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಆಹ್ವಾನಿಸಿ ಸಂದೇಶ ರವಾನಿಸುವುದು, ಈಗ ಇದು ಒಂದು ದೊಡ್ಡ ಹೊಸ ಪ್ಲಾನ್ ಬಿಜೆಪಿಯ ಮೊಗಸಾಲೆಯಲ್ಲಿ ನಡೀತಾ ಇದೆ. ಇನ್ನು ಈ ಕಾರ್ಯಕ್ರಮ ಯಶಸ್ವಿಯಾದರೆ ಸ್ವತಂತ್ರ ಧರ್ಮ ವಿಚಾರ ರಾಜಕಾರಣದ ಮೇಲೆ ಅಷ್ಟರ ಮಟ್ಟಿಗೆ ಪ್ರಭಾವ ಬೀರದಂತೆ ನೋಡಿಕೊಳ್ಳೋದು ಈಗ ಅಮಿತ್ ಶಾ ಮತ್ತು ಮೋದಿ ಜೋಡಿಯ ಇರಾದೆ ಆಗಿದೆ. ಬನ್ನಿ ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸಾದ್ ಹೆಗಡೆ, ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಸಾದ್, ಶತಾಯಗತಾಯ ಈ ಸರಿ ಬಿಜೆಪಿ ಅಧಿಕಾರಕ್ಕೆ ಬರಲೇಬೇಕು ಅಂತ ಹೇಳಿ ಎಲ್ಲ ಆಯಾಮಗಳಲ್ಲಿ ಬಿಜೆಪಿ ನಾಯಕರು ವಿಚಾರ ಮಾಡಿ ಹೊಸ ಹೊಸ ಪ್ಲಾನ್ಗಳನ್ನು ಈಗ ರೂಪಿಸ್ತಾ ಇದ್ದಾರೆ. ಈಗ ನಾವು ಏನು ಹೇಳ್ತಾ ಇದ್ದೀವಿ, ಈ ಐಡಿಯಾ ಬಗ್ಗೆ ಬಿಜೆಪಿ ನಾಯಕರು ಎಷ್ಟರ ಮಟ್ಟಿಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಈ ಪ್ಲಾನ್ ಎಷ್ಟರ ಮಟ್ಟಿಗೆ ಬಿಜೆಪಿ ಅವರಿಗೆ ವರ್ಕೌಟ್ ಆಗುತ್ತೆ? ಖಂಡಿತ, ಬಿಜೆಪಿ ಕಳೆದ 6 ತಿಂಗಳಿನಿಂದಲೂ ಕೂಡ ಮುಂದಿನ ಚುನಾವಣೆಗೆ ತಯಾರಿ ಮಾಡ್ತಾ ಇದೆ. ಆದ್ರೆ ಇವತ್ತಿನ ಸರ್ವೆನೂ ಕೂಡ, ಅಂತಂದ್ರೆ ಬಿಜೆಪಿ ಆಂತರಿಕ ಸರ್ವೆ ಇರ್ಬಹುದು, ಬೇರೆಯವರು ಮಾಡಿರುವಂತಹ ಸರ್ವೆ ಇರ್ಬಹುದು, ಕಾಂಗ್ರೆಸ್ ಅನ್ನ ಹಿಂದಿಕ್ಲಿಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ, ಹಿಂದೆ ಹಾಕ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥದ್ದು ಅವರಿಗೆ ಮನವರಿಕೆ ಆಗಿದೆ. ಯಾಕೆಂತಂದ್ರೆ ರಾಜ್ಯದಲ್ಲಿ ಒಂದೊಂದೇ ಸಮಸ್ಯೆಗಳು ಬಿಜೆಪಿಯನ್ನೇ ಸುತ್ತಕೊಳ್ತಾ ಇದ್ದಾವೆ ಹೊರತು ಅದು ಕಾಂಗ್ರೆಸ್ಸಿಗೆ ಯಾವುದೇ ರೀತಿ ದುಷ್ಪರಿಣಾಮ ಆಗ್ತಾ ಇಲ್ಲ. ಒಂದು ಮಹದಾಯಿ ವಿಚಾರ ಇರ್ಬಹುದು, ಸ್ವತಂತ್ರ ಲಿಂಗಾಯತ ಧರ್ಮದ ವಿಚಾರ ಇರ್ಬಹುದು, ಹೀಗೆ ಬೇರೆ ಬೇರೆ ವಿಚಾರಗಳು. ಹಾಗಾಗಿ ಬಿಜೆಪಿ ಅವರಿಗೆ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ಹೆಚ್ಚು ಸ್ಥಾನ ಬರುತ್ತೆ ಅನ್ನುವಂಥ ನಿರೀಕ್ಷೆ ಬಿಜೆಪಿಯಲ್ಲಿ ಇತ್ತು. ಆದ್ರೆ ಸ್ವತಂತ್ರ ಲಿಂಗಾಯತ ಧರ್ಮದ ವಿಚಾರವನ್ನ ಕಾಂಗ್ರೆಸ್ನಲ್ಲಿರುವಂತಹ ನಾಯಕರು ಕೈಗೆತ್ತಿಕೊಂಡಂತ ಸಂದರ್ಭದಲ್ಲಿ, ಅಲ್ಲಿ ಸಾಗರೋಪಾದಿಯಲ್ಲಿ ಜನ ಸೇರಿರ್ತಾ ಇರುವಂತಹ ಸಂದರ್ಭದಲ್ಲಿ, ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಅದು ಬಿಜೆಪಿಯ ಮತಬುಟ್ಟಿಗೆ ಕೈ ಹಾಕುವ ಕಾಂಗ್ರೆಸ್ನ ಒಂದು ತಂತ್ರ ಅಂತ ಹೇಳಿ ವಿಶ್ಲೇಷಣೆ ಕೂಡ ಮಾಡಲಾಗಿತ್ತು. ಅದು ಬಿಜೆಪಿ ಕೇಂದ್ರ ನಾಯಕತ್ವಕ್ಕೂ ಕೂಡ ಮನವರಿಕೆ ಆಗಿರುವಂತದ್ದು. ಹಾಗಾಗಿ ತಮ್ಮ ಮತಬುಟ್ಟಿಗೆ ಕೈ ಹಾಕಿರುವಂತ ಕಾಂಗ್ರೆಸ್ ತಂತ್ರಕ್ಕೆ ಪ್ರತಿತಂತ್ರವಾಗಿ ಬಿಜೆಪಿ ನಾಯಕರು ಯೋಚನೆ ಮಾಡ್ತಾ ಇದ್ರು. ಆದ್ರೆ ರಾಜ್ಯ ನಾಯಕರಿಗೆ ದಾರಿ ಕಾಣ್ತಾ ಇರಲಿಲ್ಲ. ಮಹದಾಯಿ ವಿಚಾರ ಇರ್ಬಹುದು, ಲಿಂಗಾಯತ ಸ್ವತಂತ್ರ ಧರ್ಮ ವಿಚಾರ ಇರ್ಬಹುದು, ವಿಶೇಷವಾಗಿ ಲಿಂಗಾಯತ ಸ್ವತಂತ್ರ ಧರ್ಮದ ವಿಚಾರ ಒಂದು ಭಾವನಾತ್ಮಕ ವಿಚಾರ. ಹಾಗಾಗಿ ಇದರಲ್ಲಿ ಬಹಳ ಸೂಕ್ಷ್ಮವಾಗಿ ಹೋಗ್ಬೇಕು. ಮತ್ತು ಏನು ಈಗಾಗಲೇ ಏನು ಬಿಜೆಪಿ ವಿರುದ್ಧ ಅನೇಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ಮತ್ತು ಮಠಾಧೀಶರಿರ್ಬಹುದು, ವಿಶೇಷವಾಗಿ ಕಾಂಗ್ರೆಸ್ನ ನಾಯಕರಿರ್ಬಹುದು, ಲಿಂಗಾಯತ ಸ್ವತಂತ್ರ ಧರ್ಮದ ಬಗ್ಗೆ ಬಿಜೆಪಿ ಅವ್ರ ನಿಲುವೇನು ಅಂತ ಹೇಳಿ. ಆದ್ರೆ ಬಿಜೆಪಿ ಅವರಿಗೆ ಅದನ್ನ ಹೇಳಲಿಕ್ಕೆ ಸಾಧ್ಯವಾಗ್ತಿಲ್ಲ. ಯಡಿಯೂರಪ್ಪನವರು ಒಂದೆರಡು ಬಾರಿ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ, ವೀರಶೈವ ಲಿಂಗಾಯತರು ಒಂದೇ ಎನ್ನುವಂಥದ್ದು, ಮತ್ತು ವೀರಶೈವ ಮಹಾಸಭಾ ಏನ್ ನಿರ್ಧಾರ ಕೈಗೊಳ್ಳುತ್ತೆ ಆ ನಿಲುವಿಗೆ ತಮ್ಮ ಪಕ್ಷಬದ್ಧವಾಗಿರುತ್ತೆ ಅನ್ನುವಂಥದ್ದು. ಆದ್ರೂ ಕೂಡ ಸ್ವತಂತ್ರ ಲಿಂಗಾಯತ ಪರವಾಗಿರುವಂತಹ ಜನ ಬಿಜೆಪಿಯನ್ನ ಬೆಂಬಲಿಸ್ತಾರ ಅನ್ನುವಂಥ ಅನುಮಾನ ಅವರಿಗೆ ಮೂಡಿದೆ. ಹಾಗಾಗಿ ಒಂದು ಸ್ಪಷ್ಟವಾದಂತ ಒಂದು ಪ್ಲಾನ್ ಅನ್ನ ಅಮಿತ್ ಶಾ ಮೋದಿ ಜೋಡಿ ಮಾಡಿರುವಂತದ್ದು, ಅವರು ಸಿದ್ಧಗಂಗಾ ಶ್ರೀಗಳಿಗೆ ಏನು ಲಿಂಗಾಯತ ವೀರಶೈವರಲ್ಲಿ ಅತ್ಯಂತ ಉನ್ನತ ಏನು ಉನ್ನತ ಗೌರವ ಸ್ಥಾನದಲ್ಲಿರುವಂತವರು ಸಿದ್ಧಗಂಗಾ ಶ್ರೀಗಳು, ಎಲ್ಲರೂ ಕೂಡ ಅವರಿಗೆ ತಲೆ ಬಾಗ್ತಾರೆ. ಹಾಗಾಗಿ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನವನ್ನು ಘೋಷಣೆ ಮಾಡುವುದು, ಅವರಿಗೆ ಆ ಒಂದು ದೊಡ್ಡ ಅಭಿನಂದನಾ ಸಮಾರಂಭವನ್ನು ಆಯೋಜಿಸುವುದು, ಆ ಅಭಿನಂದನಾ ಸಮಾರಂಭಕ್ಕೆ ಈ ಲಿಂಗಾಯತ ಸ್ವತಂತ್ರ ಧರ್ಮದ ಪರವಾಗಿರುವಂತ ಮಠಾಧೀಶರನ್ನೂ ಸೇರಿದಂತೆ ಎಲ್ಲ ವೀರಶೈವ ಲಿಂಗಾಯತ ಮಠಾಧೀಶರನ್ನು ಕೂಡ ಆಹ್ವಾನ ಮಾಡುವಂತದ್ದು, ಅದರಲ್ಲಿ ಮೋದಿ ಮತ್ತು ಅಮಿತ್ ಶಾ ಜೋಡಿ ಭಾಗವಹಿಸುವಂತದ್ದು, ಆ ಮೂಲಕ ಒಂದು ಸಂದೇಶ ರವಾನಿಸುವಂತದ್ದು, ಕಾಂಗ್ರೆಸ್ನ ಲಿಂಗಾಯತ ಸ್ವತಂತ್ರ ಧರ್ಮದ ತಂತ್ರಕ್ಕೆ ಒಂದು ಪ್ರತ್ಯಸ್ತ್ರವನ್ನ ಬ್ರಹ್ಮಾಸ್ತ್ರವನ್ನ ಬಿಡುವಂತ ಒಂದು ಪ್ಲಾನ್ ಸಿದ್ಧವಾಗಿದೆ. ಬಹುಶಃ ಅದು ಸಾಕಾರವಾದ್ರೆ ಬಿಜೆಪಿಗೆ ಒಂದು
ಶಕ್ತಿ ಮದ್ದು ಕೊಟ್ಟಂತಾಗಬಹುದು. ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ವೀರಶೈವ ಲಿಂಗಾಯತರು ಏನು ಬಿಜೆಪಿಯ ಮತ ಬ್ಯಾಂಕ್ ಅಂತ ಹೇಳಲಾಗ್ತಾ ಇತ್ತು, ಅದನ್ನ ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ಅದು ಯಾಕೆ ಕಾಂಗ್ರೆಸ್ ಕಡೆ ಹೋಗ್ತಾ ಇರುವಂತ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇದೆ, ಅದನ್ನ ಬಿಜೆಪಿ ಕೂಡ ಮತ್ತೆ ತಿರುಗಿಸುವಂತ ಈ ಒಂದು ಪ್ಲಾನ್ ಸಿದ್ಧವಾಗಿದೆ ಶ್ರೀಪಾದ್. ಓಕೆ, ಧನ್ಯವಾದ ಪ್ರಸಾದ್ ಮಾಹಿತಿಗಾಗಿ. ನೋಡಿ, ಬಿಜೆಪಿಯವರು ಹೊಸ ಹೊಸ ತಂತ್ರಗಳನ್ನು ಹೆಣಿತಾ ಇದ್ದಾರೆ. ಒಂದು ಕಡೆ ಈಗ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನವನ್ನು ಘೋಷಣೆ ಮಾಡಿ ಒಂದು ದೊಡ್ಡ ಅಭಿನಂದನಾ ಸಮಾವೇಶವನ್ನು ಶ್ರೀಗಳಿಗಾಗಿಯೇ ಮಾಡಿ ಆ ಕಾರ್ಯಕ್ರಮದಲ್ಲಿ ಎಲ್ಲ ವೀರಶೈವ ಲಿಂಗಾಯತ ಶ್ರೀಗಳನ್ನು ಆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಒಂದು ವೇದಿಕೆಯ ಮುಖಾಂತರ ಸಂದೇಶ ರವಾನೆ ಮಾಡುವಂತಹ ಕೆಲಸವನ್ನು ಬಿಜೆಪಿಯವರು ಈಗ ಮಾಡ್ತಾ ಇದ್ದಾರೆ. ಸ್ವತಃ ಈ ಕಾರ್ಯಕ್ರಮಕ್ಕೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಆಗಮಿಸುವಂತಹ ಒಂದು ಪ್ಲ್ಯಾನ್ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಈ ತರಹದ ಒಂದು ಕಾರ್ಯಕ್ರಮ ಮಾಡುವುದರ ಮುಖಾಂತರ ಆ ಭಾಗದ, ಅದರಲ್ಲೂ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದ ಮತಗಳನ್ನು ಸೆಳೆಯುವತ್ತ ಬಿಜೆಪಿಯವರು ಈಗ ಚಿತ್ತವನ್ನು ಹರಿಸಿದ್ದಾರೆ ಅಂತ. ಆದರೆ ಈ ಒಂದು ಪ್ಲ್ಯಾನ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಎಷ್ಟರ ಮಟ್ಟಿಗೆ ಬಿಜೆಪಿಯವರಿಗೆ ಯಶಸ್ಸನ್ನು ತಂದುಕೊಡುತ್ತೆ, ಮುಂದಿನ ದಿನಮಾನಗಳಲ್ಲಿ ಕಾದು ನೋಡಬೇಕಾಗುತ್ತೆ.